ಏನು ಹೆದರೋ ಅಷ್ಟಿಲ್ಲ ಅಲ್ಲ. ಮಿಸ್ಟರ್ ಮೂರ್ತಿ, ಅಂಥದ್ದೇನಿಲ್ಲ, ವಿ ನೀಡ್ ನಾಟ್ ವರಿ. ಆದರೆ ಆ CCTV ಫುಟೇಜ್ ಮಾತ್ರ ಯಾವುದೇ ಕಾರಣಕ್ಕೂ ಪೊಲೀಸಿಗೆ ಸಿಗಬಾರ್ದು. ಯು ಶುಡ್ ಬಿ ಲಿಟಲ್ ಕೇರ್ಫುಲ್, ಯು ಶುಡ್ ಟೇಕ್ ಕೇರ್ ಆಫ್ ಇಟ್. ನಾನು ನೋಡ್ಕೊತೇನೆ ಸರ್, ಒಂದು ನಿಮಿಷ ಸರ್. ಮೂರ್ತಿ, ಮಲಗಿದೀಯಾ? ಇದೇನು ಹೀಗೆ ಕೇಳ್ತಿದ್ಯಾ ಧರ್ಮ? ಇದು ನಿದ್ದೆ ಮಾಡೋ ಟೈಮಾ? ಲಾಯರ್ ಜೊತೆ ಮಾತಾಡ್ತಿದ್ದೆ, ತುಂಬ ಮುಖ್ಯವಾದ ವಿಷಯ. ಬೇಕಾದ್ರೆ ನಾನು ಅಲ್ಲಿಗೆ ಬಂದು ಹೇಳ್ತೀನಿ, ಫೋನಲ್ಲಿ ಬೇಡ. ಏನಾಯ್ತು ಧರ್ಮ? ಸ್ವಲ್ಪ ಮನೆಗೆ ಬೇಗ ಬಾ. ಅದೇ ಏನಾಯ್ತು ಅಂತ? ಅದು ಸುಶಾಂತ್ ಈಗಷ್ಟೇ ಮನೆಗೆ ಬಂದಿದ್ದ. ನಾ ಬರ್ತೀನಿ ಸರ್. ನಾನೊಂದು ಸ್ವಲ್ಪ ಧರ್ಮ ಮನೆಗೆ ಹೋಗ್ಬೇಕು. ನೀವು ಮಿಕ್ಕಿದ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿಬಿಡಿ ಸರ್, ಬೆಳಗ್ಗೆ ಸಿಗ್ತೀನಿ. ಎಸ್ ಮೂರ್ತಿ, ಐಲ್ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು ಸರ್. ಅಯ್ಯೋ, ಇವಳಿಗೇನೆ ಬಂತು ಅಮ್ಮ? ಅದು ಸೀರಿಯಲ್ ಅಮ್ಮ. ಹೇ, ಸೀರಿಯಲ್ ಆದ್ರೆ ಹಂಗ ಮಾಡ್ತಾರೆ? ಜೀವಕ್ಕೇನು ಬೆಲೆ ಇಲ್ವಾ? ಒಂಚೂರು ನ್ಯೂಸ್ ಆದ್ರೂ ಹಾಕಿ, ಏನೇನ್ ಫ್ರೀ ಕೊಡ್ತಾರೆ ನೋಡೋಣ. ಇನ್ನು ಸ್ವಲ್ಪ ಇದೆ, ಮುಗ್ದೋಗ್ ಬಿಡ್ತೀರಪ್ಪ. ಏನು ಓದ್ಕೊಳಲ್ವಾ? ಟೈಮ್ ಆಯ್ತು, ಬೆಳಗ್ಗೆ ಕಾಲೇಜ್ಗೆ ಲೇಟ್ ಆಗಲ್ವಾ? ಮಲ್ಕೋ. ಅಯ್ಯೋ, ಮಲ್ಕೋತೀನಿರಪ್ಪ. ಅಯ್ಯೋ, ಮರ್ತು ಬಿಟ್ಟಿದೆ ಅಪ್ಪ, ನಾನು ನಿಂಗೆ ಹೇಳಿದ್ದೆ ತಾನೆ ಟ್ರಿಪ್ಗೆ ಹೋಗ್ಬೇಕು ಅಂತ. ನಾಳೆನೆ ಲಾಸ್ಟ್ ಡೇಟು, ದುಡ್ಡು ಕೊಡ್ಬೇಕು. ಏನ್ ಮಾಡ್ಲಿ ನಾನು? ಕೇಳಿಸ್ಕೊಂಡ್ರ, ನನ್ನ ಮಗಳು ಟ್ರಿಪ್ ಹೋಗ್ಬೇಕು, ನಾಳೆ ದುಡ್ಡು ಬೇಕೇ ಬೇಕು. ನನ್ನ ಹತ್ರ ದುಡ್ಡಿಲ್ಲ ಸಿರಿ, ದಯವಿಟ್ಟು ನನ್ನ ಹಿಂಸೆ ಮಾಡಬೇಡಿ. ದುಡ್ಡು ಇಲ್ವಂತಲ್ಲ ಮಗಳೇ, ನನ್ನಂತ ಬಡವನ ಮಗಳಾಗಿ ಹುಟ್ಟಿ ಟ್ರಿಪ್ಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋದೇ ತಪ್ಪು. ಹೋಗ್ ಮಲ್ಕೋ, ಕನಸು ಕಾಣು. ಅಲ್ಲಿ ನೋಡು, ದೊಡ್ಡ ವಾಟರ್ ಫಾಲ್ಸು, ಅದ್ರ ಪಕ್ಕ ಬೀಚು, ಅದರಿಂದ ದೊಡ್ಡ ಬೆಟ್ಟ. ನಾವೆಲ್ಲ ಕನಸು ಕಾಣಬೇಕು ಅಷ್ಟೇ ಮಗಳೇ, ಕನಸು ಕಾಣಬೇಕು, ಕನಸು ಕಾಣಬೇಕು. ಬಿಡಮ್ಮ, ನೀನು ನೀನ್ಯಾಕಪ್ಪ ಅಳ್ತೀಯ? ನಾನು ಕೇಳ್ಬಾರದ್ ಕೇಳಿದ್ನ ಅವಳಿಗೆ, ಒಂದ್ ಲಕ್ಷ ಕೇಳಿರೋ ತರ ಆಡ್ತಾಳ ನೋಡು. ಆಫ್ಟರ್ ಆಲ್ 700 ರೂಪಾಯಿ ಕೇಳ್ದೆ, ಅದನ್ನ ಅವಳ ಕೈಲಿ ಕೊಡಕ್ಕಾಗಲ್ವಾ? ನನ್ ಜೀವನನೇ ಇಷ್ಟ ಆಗೋಗಿದೆ, ಅವಳಗ್ ಮಾತ್ರ ಎಲ್ಲ ಸಿಗುತ್ತೆ, ಅದ್ರೆ ನನಗೆ ಏನು ಸಿಗಲ್ಲ. ಅಪ್ಪ, ನೀನ್ ಹೇಳಿದ್ದೆ ಕರೆಕ್ಟ್ ಅಪ್ಪ, ನನ್ ಬಡವನ್ ಮಗ್ಳೆ. ನಾವ್ ಈ ಟ್ರಿಪ್ಪು ಗಿಪ್ಪು ಅಂತ ಏನು ಕನಸು ಕಾಣಬಾರ್ದು. ಬಟ್ಟೆನೂ ಅಷ್ಟೇ, ಅವಳು ಹಾಕ್ ಬಿಟ್ಟಿರೋ ಬಟ್ಟೆನೆ ನಾನ್ ಕಾಲೇಜಿಗೆ ಹಾಕೊಂಡು ಹೋಗ್ತಿದ್ದೀನಿ ಗೊತ್ತಾ? ಏನೇ ಮಾತಾಡ್ತಿದ್ಯಾ ನೀನು? ಮೊನ್ನೆ ಬಟ್ಟೆ ಬೇಕಂದಾಗ ಎರಡ್ ಜೊತೆ ಕುರ್ತಾ ತಂದ್ ಕೊಡ್ಲಿಲ್ಲ ಅವಳು. ಯಾವ್ದು ಆ ಫುಟ್ಬಾಲ್ ಮೇಲೆ ಮಾಡೋ ಕುರ್ತಾನ? ಅದನ್ನ ಯಾರ ಹಾಕೊಂಡ್ ಹೋಗ್ತಾರೆ? ಸುಮ್ನಿರ್ ನೀನು. ಈ ಮನೇಲಿ ಇಷ್ಟೆಲ್ಲ ಜಗಳ ಆಗ್ತಾ ಇದೆಯಲ್ಲ ಸಿರಿ, ತಗೋ. ಇದ್ರಲ್ಲಿ 2,000 ರೂಪಾಯಿ ಇದೆ, 700 ರೂಪಾಯಿ ಟ್ರಿಪ್ಗೆ ಕೊಟ್ಟು ಉಳ್ದಿರೋ ದುಡ್ಡಲ್ಲಿ ನನ್ನ ಅಂಗಡಿಲೇ ಹೋಗಿ ಬಟ್ಟೆ ತಗೋ. ನನ್ ಬಟ್ಟೆ ಹಾಕೊಳ್ಳೋದ್ರಲ್ಲಿ ನಿನಗೆ ಇಷ್ಟೊಂದ್ ಬೇಜಾರಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೆ ಸಿರಿ. ಏನೇ ಮಾತಾಡ್ತಿದ್ಯಾ, ಚೆನ್ನಾಗಿರೋದ್ ಬಟ್ಟೆ ಎಲ್ಲ ನೀನು ಕೊಟ್ಬಿಟ್ಟು ಸುಮಾರಾಗಿರೋದು ಅವಳು ಇಟ್ಕೊಂಡಿಲ್ವೇನೆ? ಏನಿಲ್ಲ, ಆ ಬಟ್ಟೆಗಳು ಚೆನ್ನಾಗೇ ಇದೆ ಅಪ್ಪ. ಕೇಳ್ದೆ ಈ ಅಮ್ಮ ಮಾತಾಡೋದು, ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ನಾನು ಕೊಟ್ಟು ಸುಮಾರಾಗಿರೋದು ಇವಳು ಇಟ್ಕೊಂಡಿದ್ದಾಳಂತೆ. ಯಾವಳು ಹೇಳಿದ್ಲು ಕೊಡೋದಕ್ಕೆ? ಎಲ್ಲಾನು ಇವಳೇ ಇಟ್ಕೋಬೇಕಿತ್ತು? ಏನೋ ದೊಡ್ಡ ತ್ಯಾಗಮೂರ್ತಿ ಇವಳು. ಸಿರಿ, ಅರ್ಧಿರೋ ಬಟ್ಟೆ ಹಾಕೊಂಡು ಹೋಗ್ತಾಳೆ ಕಣೆ ಅವಳು. ಹೊರಗಿನ ಪ್ರಪಂಚ ಎಲ್ಲ ಆಡ್ಕೊಳತ್ತೆ ಅಂತ ಹರಿದಿರೋ ಬಟ್ಟೆನ ಹೊಲ್ಕೊಂಡು ಅದೇ ತರ ಇನ್ನೊಂದ್ ಕಡೆನೂ ಹೊಲ್ಕೊಂಡು ಹಾಕೊಂಡು ಹೋಗ್ತಾಳ ಕಣೆ ಅವಳು. ದಯವಿಟ್ಟು ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಕಣೆ. ಈ ಮನೆಗೋಸ್ಕರ ಅವಳು ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ನನಗ್ ಗೊತ್ತು. ಅಮ್ಮ, ಹೋಗ್ಲಿ ಬಿಡಮ್ಮ, ಅವಳು ಗೊತ್ತಾಗಲ್ಲ ಪಾಪ.
ತುಂಬಿರೋ ಜೇಬು 100 ಚಟ ಕಲಿಸುತ್ತೆ, ಖಾಲಿ ಜೇಬು ಜೀವನದ ಪಾಠ ಕಲಿಸುತ್ತೆ. ಸಿರಿ, ಕಷ್ಟಗಳ ಮಧ್ಯೆ ಬದುಕೋದೆ ನಿಜವಾದ ಜೀವನ ಕಣೆ. ಸಿರಿ ತಗೋ. ಅಮ್ಮ ತಾಯಿ ಕೊಡ್ತಾ ಇರೋ 700 ರೂಪಾಯಿಗೆ ಇಷ್ಟುದ್ದ ಲೆಕ್ಚರ್ ಕೊಡ್ಬೇಡ. ನೀನು ನೀನು ಬೇಡ, ನಿನ್ ದುಡ್ಡು ಬೇಡ, ಎತ್ಕೊಂಡು ಹೋಗೆ. ನಾನು ಯಾವ ಟ್ರಿಪ್ಗೂ ಹೋಗ್ತಾ ಇಲ್ಲ. ಹಾಗನ್ಬೇಡ್ವೆ ಸಿರಿ. ತಪ್ಪಾಯ್ತು ಕಣೆ ಸಿರಿ. ಅವನು ನಾಲಾಯ್ಕು ಬಂದೆ ಬರ್ತಾನ ನೋಡು ಅಂತ, ನೀನ್ ಬಂದೆ ಬರ್ತೀಯ ಅಂತ ಅಷ್ಟು ಕಾನ್ಫಿಡೆನ್ಸ್ ಕಣು ಅವ್ರ ನಿನ್ ಮೇಲೆ. ಮಾನ ಮರ್ಯಾದೆ ಅಂತೂ ಮೊದ್ಲೇ ಇಲ್ಲ. ಎಲ್ಲೂ ಇರೋಕ್ ಜಾಗ ಇಲ್ದೆ ವಾಪಸ್ ಮನೆಗೆ ಬಂದೇ ಬರ್ತಾನೆ ನೋಡ್ತಿರು ಅಂದ್ರು. ಆಗ್ಲೇ ಆಮ್ಲೆಟ್ ಕೊಟ್ರಲ್ಲ, ಅದ್ ಕೊಡ್ಬೋದಾ? ತುಂಬಾ ಹೊಟ್ಟೆ ಹಸಿದಿದೆ. ಥ್ಯಾಂಕ್ ಯು. ನಾನ್ ನಿನ್ಗೋಸ್ಕರ ಅಡ್ಗೆ ಮಾಡಿಸ್ತಾ ಇದ್ರೆ ನೀನ್ ಇಲ್ಲಿ ಪಿಜ್ಜಾ ತರಸ್ಕೊಂಡ್ ತಿಂತಾ ಇದ್ಯಾ? ಅದು 4-4 ಯಾರ್ ತಿಂತಾರೋ ಇಷ್ಟು? ಹಾ, ನನಗೆ ಯಾವ ಪಿಜ್ಜಾ ತಿನ್ಬೇಕಂತ ಡಿಸೈಡ್ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು 4 ಡಿಫ್ರೆಂಟ್ ಟಾಪಿಂಗ್ ತರಿಸಿದೀನಿ. ಎಲ್ಲದಲ್ಲೂ ಒಂದೊಂದು ಪೀಸ್ ತಿಂತೀನಿ. ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪೂರ್ತಿ ತಿಂತೀನಿ. ಅಲ್ಲ ರಾಜ್, ಇಷ್ಟೊಂದು ಊಟ ಯಾರಾದ್ರೂ ವೇಸ್ಟ್ ಮಾಡ್ತಾರ? ಏನ್ ಬೇಕು ಅದನ್ ಮಾತ್ರ ತರಸ್ಕೊಂಡ್ ತಿನ್ಬೇಕು ತಾನೆ? ಒಂದು ತನ್ನ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೊಂದ್ ಜನ ಕೊರಗ್ತಾ ಇದ್ದಾರೆ. ಸಾರಿ ಮಾಮ್, ನೀನ್ ಹೇಳಿರೋ ಆ ಒಂದೊತ್ತಿಗೆ ತಿನ್ನಕ್ ಸಿಗ್ದೇ ಇರೋನು ನಾನೇ ಆಗ್ಬಿಟ್ಟೆ.